ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮೆಲ್ಲರಿಗೂ ನಾನು ಚಿಕನ್ ಸುಕ್ಕ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಾಗಾದರೆ ನೋಡೋಣ ಯಾವ ರೀತಿ ಮಾಡೋದಂತ. ತುಂಬಾ ಈಸಿ. ಮೊದಲಿಗೆ ನಾವು ಇಲ್ಲಿ ಒಂದು ತವನ ತೊಗೊಂಡ್ಬಿಟ್ಟು ನಾನು 6-7 ಒಣಮೆಣಸಿನಕಾಯನ್ನು ತೊಗೊಂಡ್ಬಿಟ್ಟು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀವು ಆಯಿಲ್ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿರುವ ಒಣಮೆಣಸಿನಕಾಯನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ನಂತರ ಅದೇ ತವದಲ್ಲಿ ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಮೆಂತೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಚಟ್ಪಟ್ ಅಂತ ಸಿಡಿಬೇಕು. ನಂತರ 1 ಸ್ಪೂನಷ್ಟು ಧನಿಯಾ ಬೀಜ ಹಾಗೂ 1 ಸ್ಟಾರ್ ಫ್ಲವರ್ ಇವು, ಸ್ವಲ್ಪ ಚಕ್ಕೆ ಪೀಸ್, ನಂತರ 3 ಲವಂಗ ಹಾಗೂ ಸ್ವಲ್ಪ ಜೀರಿಗೆ, ನಂತರ ಸ್ವಲ್ಪ ಕಾಳು ಮೆಣಸನ್ನು ತೊಗೊಂಡ್ಬಿಟ್ಟು ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ ನಾನು ಸ್ವಲ್ಪ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ತಣ್ಣಗಾಗಬೇಕು. ತಣ್ಣಗಾದ ನಂತರ ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿಕೊಂಡಿರುವ ಒಣಮೆಣಸಿನಕಾಯಿಯನ್ನು ಹಾಕ್ಕೊಂಡು ಇಲ್ಲಿ ರುಬ್ಕೊಳ್ಬೇಕು. ನಂತರ ಇದೇ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಸ್ವಲ್ಪ ತಣ್ಣಗಾಗಿರುವ ಮಸಾಲೆಯನ್ನು ಹುರಿದ್ಕೊಂಡಿದ್ವಲ್ಲ ಅದನ್ನು ಅದೇ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀಟಾಗಿ ಪೌಡರ್ ರೀತಿಯಲ್ಲಿ ಆಗೋ ಥರ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಂಡ ನಂತರ ಇಲ್ಲಿ ನಾನು ಇನ್ನೊಂದು ಪಾತ್ರೆಯನ್ನು ತೊಗೊಂಡ್ಬಿಟ್ಟು ಇಲ್ಲಿ ನಾನು ಸ್ವಲ್ಪ ಆಯಿಲ್ ಎಷ್ಟು ಬೇಕೋ ನಾನು ಒಂದು ಇಲ್ಲಿಂದ 3-4 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನೇ ತೆಗೆದುಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೆಗೆದುಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ನಾನಿಲ್ಲಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ನೀಟಾಗಿ ಮೆತ್ತಗೆ ಫ್ರೈ ಆಗಬೇಕು. ಆ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ನೀಟಾಗಿ ಸ್ವಲ್ಪ ಮೆತ್ತಗೆ ಫ್ರೈ ಆದ ನಂತರ ನಾನಿಲ್ಲಿ 1 ಕೆಜಿಯಷ್ಟು ಚಿಕನನ್ನು ತೊಳೆದಿಟ್ಕೊಂಡ್ಬಿಟ್ಟು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ 1 ಚಿಟಿಕೆಯಷ್ಟು ಅರಿಶಿನವನ್ನು ಯೂಸ್ ಮಾಡ್ತಾ ಇದ್ದೀನಿ. ಅರಿಶಿನ ಕೂಡ ಅಷ್ಟೇ ಹಾಕ್ಕೊಂಡ ನಂತರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಎಲ್ಲ ಮಿಕ್ಸ್ ಆಗುವಂತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಬೇಯಿದಕ್ಕೆ ಬಿಡಬೇಕು. ಸ್ವಲ್ಪ ಬೇಯಿದ ನಂತರ ನಾನಿಲ್ಲಿ 2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ಇಲ್ಲಿ ರುಬ್ಬಿಟ್ಕೊಂಡಿರುವ ಮಸಾಲೆ ಪೌಡ್ರನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ ಚೆನ್ನಾಗಿ ಒಂದು ನೀವು ಇದನ್ನು ಮಿಕ್ಸ್ ಕೊಡಿ. ಇದಕ್ಕೆ ನೀಟಾಗಿ ಎಲ್ಲ ಮಸಾಲೆ ಎಲ್ಲ ಚಿಕನ್ ಪೀಸ್ಗಳಿಗೆ ಹತ್ತುವಂತೆ ನೀವು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇನ್ನೊಂದು ತವನ ತೆಗೆದುಕೊಂಡ್ಬಿಟ್ಟು ಒಂದು ಅದೇ ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಗೂ ಇಲ್ಲಿ ಹಸಿ ಶುಂಠಿಯನ್ನು ಹಾಕ್ಕೊತಾ ಇದ್ದೀನಿ. ನಂತರ ನಾನು ಇಲ್ಲಿ ಒಂದು 1/2 ಹೋಳಷ್ಟು ಕೊಬ್ಬರಿಯನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಹಸಿ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೀನಿ. ಪೀಸ್ಗಳಿಗೆ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡ ನಂತರ ನೀಟಾಗಿ ಡೀಪಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಇದನ್ನು ಸ್ವಲ್ಪ ತಣ್ಣಗಾದ ನಂತರ ಸೇಮ್ ಅದೇ ರೀತಿ ಅದೇ ಮಿಕ್ಸಿ ಜಾರಿಗೆ, ಇಲ್ಲಿ ಮಿಕ್ಸಿ ತೊಳೆಯುವ ಅವಶ್ಯಕತೆ ಇಲ್ಲ, ಅದೇ ಮಿಕ್ಸಿ ಜಾರಿಗೆ ನೀಟಾಗಿ ಇದನ್ನು ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಇದೇನು ತುಂಬ ನುಣ್ಣಗಾಗುವ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತರಿ ತರಿಯಾಗಿದ್ರೇ ಓಕೆ. ನೋಡಿ, ನಾನು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಂಡ ನಂತರ ಗ್ರೈಂಡ್ ಮಾಡ್ಕೊಂಡಿರುವ ಇದನ್ನು ಎಲ್ಲ ಮಸಾಲೆಯನ್ನು ಇವಾಗ ಚಿಕನ್ಗೆ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಳ್ಳಿ. ಸ್ವಲ್ಪನೇ ಸೇರಿಸ್ಕೊಳ್ಳಿ, ತುಂಬ ಜಾಸ್ತಿ ಗ್ರೇವಿ ಥರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ ಇದು ಸುಕ್ಕ ಸ್ವಲ್ಪ ಡ್ರೈ ಆಗೇ ಇರಬೇಕು.
ಇದೇನು ಇವಾಗ ನೀಟಾಗಿ ಚಿಕನ್ ಜೊತೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಅನ್ನು ಈ ರೀತಿಯಾಗಿ ಚಿಕನ್ ಅನ್ನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಆಫ್ ಮಾಡ್ಬಿಡೋದು. ಮಾಡ್ಬಿಡ ನಂತರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಫೈನಲ್ ಆಗಿ ಚಿಕನ್ ಸುಕ್ಕ ರೆಡಿ ಆಯಿತು ನೋಡಿ. ಈ ರೀತಿಯಾಗಿ ರೆಡಿ ಆಗಿದೆ, ತುಂಬ ಟೇಸ್ಟಿಯಾಗಿದೆ. ನೀವು ಯಾವುದೇ ಯಾವಾಗಲೂ ಒಂದೇ ರೀತಿ ಚಿಕನ್ ಮಾಡ್ಕೊಂಡು ತಿನ್ನುವುದರಿಂದ ಈ ರೀತಿಯಾಗಿ ಒಂದ್ಸರಿ ನೀವು ಮಾಡ್ಕೊಂಡು ತಿಂದರೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ಮನೇಲಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸೊಂದಿಗೆ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ತುಂಬ ಧನ್ಯವಾದ.